ಬನ್ನಿ ನೀರಜ್ ಪಟೇಲ್ ಜೊತೆ ಮತ್ತೆ ನಮ್ಮ ಚರ್ಚೆ ನಮ್ಮ ದರ್ಶನ. ನೀರಜ್, ನೀವು ಹೇಳ್ತಾ ಇದ್ರೆ ಯಾವ ರೀತಿ ಇಂಟರ್ವ್ಯೂ ಮಾಡಿದ್ರು, ಇಂಟರ್ವ್ಯೂ ನಲ್ಲಿ ಏನು ಯಾವುದೇ ಜಾತಿ ಕೇಳಿಲ್ಲ ನಿಮ್ದು, ಅಥವಾ ಹಣ ಕೊಟ್ಟಿರಿ ಅಂತ ಕೇಳಿಲ್ಲ, ಈ ಪಾರ್ಟಿಯ ಪಾಲಿಸಿಗಳ ಬಗ್ಗೆ ನಿಮಗೆ ಕೇಳಿದ್ರೆ ನಿಮಗೆ ಟಿಕೆಟ್ ಅನ್ನು ಕೊಟ್ಟರು. ಸೊ ನೀವು ಗೆಲ್ತೀರಂತ ಕಾನ್ಫಿಡೆನ್ಸ್ ಇತ್ತು ನಮ್ಗೆ 2006ರಲ್ಲಿ? ನನಗೆ ಕಾನ್ಫಿಡೆನ್ಸ್ ಇತ್ತು, ಯಾಕಂದ್ರೆ ನೀವು ಈ ಭಾರತದಿಂದ ಹೋದಂತವ್ರು ಅಲ್ಲಿ ಲೋಕಲ್ ಏಟ್ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಬೇಕಲ್ಲ ಅಂತ. ಇಲ್ಲ ನೋಡಿ, ಕೆಲವರು ಕೇಳ್ತಾ ಇದ್ರು ನನ್ನನ್ನು, ಏನಂದ್ರೆ ಕೆಲವು ವಿಚಿತ್ರವಾದ ಪ್ರಶ್ನೆಗಳು ಕೇಳ್ತಾ ಇದ್ರು ಜನರು ನನಗೆ, ಏನಂತಂದ್ರೆ ಈಗ ಇವತ್ತು ಕ್ರಿಕೆಟ್ ಮ್ಯಾಚ್ ಆದ್ರೆ ನೀವು ಏನು ಇಂಡಿಯಾ ಸಪೋರ್ಟ್ ಮಾಡ್ತಿರೋ ಅಥವಾ ಇಂಗ್ಲೆಂಡ್ ಸಪೋರ್ಟ್ ಮಾಡ್ತೀರ ಅಂತ. ನಾನು ಹೇಳ್ಬಿಟ್ಟೆ, ನೋಡಿ ಭಾರತ ನನ್ನ ಹೆತ್ತ ತಾಯಿ ಮತ್ತು ಬ್ರಿಟನ್ ಏನಿದೆ ನನ್ನ ಸಾಕು ತಾಯಿ. ನಾನು ಹೆತ್ತ ತಾಯಿ ಮತ್ತು ಸಾಕು ತಾಯಿಯ ನಡುವೆ ಹೇಗೆ ನಾನು ಚುನಾಯಿಸಲಿ, ಚುನಾಯಿಸಕ್ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು. ಸೊ ಅಲ್ಲೂ ಬಹಳ ತುಂಬಾ ಟ್ಯಾಕ್ಟ್ಫುಲ್ ಆಗಿ ಓಟ್ ಹೇಳಿ ಕೇಳಿಲ್ಲ. ಹಾಗೆ ಇದು ಇದೆಯಲ್ಲ, ರಾಜ್ಕುಮಾರ್ ಅವರ ಒಂದು ಹಾಡ ಇದೆ ಗೊತ್ತಲ್ಲ ನಿಮ್ಗೆ, ವಿಶ್ವನಾಥನು ತಂದೆಯಾದರೆ ವಿಶಾಲಾಕ್ಷಿ ತಾಯಿಯಲ್ಲವೇ, ಯಶೋಧೆ ಕೃಷ್ಣನ ತಲಗಿದರೇನು, ದೇವಕಿಗೆ ಅವನು ಕಂದನಲ್ಲವೇ. ನಾನು ಮೊನ್ನೆ ಬೆಳಗಾವ್ ಹೋದಾಗ ಕೂಡ ಇದೇ ತರ, ಬೆಳಗಾವ್ದಲ್ಲಿ ಕೂಡ ಏನಂದ್ರೆ ಕಾರ್ಪೊರೇಟರ್ಸ್ ನಡುವೆ ಬಹಳ ಒಂದು ಜಗಳ ಆಗ್ತಾ ಇತ್ತು. ನಾನು ಅವ್ರಿಗೆ ಅದೇ ಹೇಳ, ಫಸ್ಟ್ ವಿ ಆರ್ ಇಂಡಿಯನ್ಸ್, ದೆನ್ ವಿ ಆರ್ ಕನ್ನಡಿಗ ಆನ್ ಮಹಾರಾಷ್ಟ್ರಿಯನ್ಸ್. ಖಂಡಿತ. ಸೊ ಈಗ 2006ರಲ್ಲಿ ಆರು ನೀವು ಗೆದ್ರಿ, ನೀವು ಒಂದು ಸೆನೆಟರ್ ಆಗೆಲ್ಲ ಸಾಕಟ್ ವರ್ಕ್ ಮಾಡಿದೆ, ನಂತರ ಈಗ ಮೇಯರ್ಗೆ ನಿಲ್ಬೇಕು ಅಂತ ನಿಮಗೆ ಯೋಚನೆ ಬಂದಿದ್ದು ಯಾವಾಗ, ಹೇಗೆ ಶುರುವಾಗಿದೆ? ನೋಡಿ, ನಾಲ್ಕು ವರ್ಷ ನಾನು ಕೌನ್ಸಿಲರ್ ಆಗಿ ಸೇವೆ ಸಲ್ಲಿಸಿದೆ. ನಾನು ಸೇವೆ ಸಲ್ಲಿಸಿದಕ್ಕೆ 2010ನಲ್ಲಿ ಮತ್ತೆ ಲಾರ್ಕಾಲ್ದ ಜನ ನನ್ನನ್ನು ಕೌನ್ಸಿಲರ್ ಆಗಿ ಚುನಾಯಿಸಿದರು. ಖಂಡಿತ. ಸೊ ಅದರ ಅರ್ಥ ಏನಂತಂದ್ರೆ, ಅವ್ರಿಗೆ ನನ್ನ ವರ್ಕ್ ಮಾಡಿದ ಇಷ್ಟ ಆಗಿದೆ. ಸೊ ಎರಡನೇ ಸಲ ನನಗೆ ಆರ್ಟ್ಸ್ ಬಂದ ಮೇಲೆ ನನಗೆ ಎಲ್ಲ ಕಾರ್ಪೊರೇಟರ್ಸ್ ಡಿಸೈಡ್ ಮಾಡಿದ್ರು ಈ ಸಲ ತಮ್ಮನ್ನ ಮೇಯರ್ ಮಾಡ್ಬೇಕಂತ. ಅಥವಾ ನೀವೇನಾದ್ರೂ ಇಲ್ಲ, ನಮ್ಮ ಅದಕ್ಕೆ ಲಾಬಿ ಅಂತಾರೆ ನಮ್ಮ ಕಡೆಗೆ, ಯಾರು MLA ಆಗ್ಬೇಕು ಅಥವಾ ಮಿನಿಸ್ಟರ್ ಆಗ್ಬೇಕು ಅಂದ್ರೆ ಉಳಿದ್ರೆಲ್ಲ ಒಂದು ಜನರೆಲ್ಲ ಪರ್ಚೇಸ್ ಮಾಡಿ ನನಗೆ ವೋಟ್ ಹಾಕಿ ಅಂತೇಳಿ ಅಲ್ಲಿ ಅಲ್ಲಿ ಯಾವ ಸಿಸ್ಟಮ್ ಯಾವ ಸಿಸ್ಟಮ್ ಆಗುತ್ತಂದ್ರೆ, ಇದು ಪಾರ್ಟಿಯೊಳಗೆ ಕ್ಲೋಸ್ ಡೋರ್ಸ್ ಅಲ್ಲಿ ಎಲ್ರಿಗೂ ಮೀಟಿಂಗ್ ಕರೆಯಲಾಗುತ್ತೆ. ಓಕೆ. ಸೊ ನೀವು ನಿಮ್ಮ ಅಪ್ಲಿಕೇಶನ್ ಹಾಕ್ಬೇಕು, ನಾನು ಮೇಯರ್ ಆಗ್ಬೇಕಂತೀನಂತ. ಓಕೆ. ಈಗ ಬೇರೆಯವ್ರನ್ನೂ ಯಾರನ್ನೂ ಅಪ್ಲಿಕೇಶನ್ ಹಾಕ್ಬಹುದು. ಈಗ ಅಪ್ಲಿಕೇಶನ್ ಹಾಕ್ಮೇಲೆ 5 ನಿಮಿಷ ನೀವು ಹೇಳ್ಬೇಕು ಯಾಕೆ ನಿಮ್ಮನ್ನೇ ಮೇಯರ್ ಮಾಡ್ಬೇಕಂತ. ಓಕೆ. ನಿಮ್ಮ ವಿರುದ್ಧ ಯಾರು ನಿಲ್ತಾರೆ ನಿಮ್ಮ ಪಕ್ಷದವ್ರೆ, ಅವರು 5 ನಿಮಿಷ ಮಾತಾಡ್ತಾರೆ ಯಾಕೆ ಅವ್ರನ್ನ ಮೇಯರ್ ಮಾಡ್ಬೇಕಂತ. ಅದಾದ್ಮೇಲೆ ಎಲ್ಲಾ ಪಕ್ಷದ ಇಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಏನು ವೋಟ್ ಹಾಕ್ತಾರೆ, ಯಾರಿಗೆ ಜಾಸ್ತಿ ವೋಟ್ ಬರುತ್ತೆ ಅವ್ರು ಮೇಯರ್ ಆಗ್ತಾರೆ. ಓಕೆ. ಸೊ ಈ ಸಿಸ್ಟಮ್ ಅಲ್ಲಿ ಆಯ್ಕೆ ಆಗಿದೆ. ಹೌದು. ಅದು ಹೇಳಿ, ಒಂದು ನೀವು ಡಾಕ್ಟರ್ ಕೂಡ ಅರ್ನ್ ಮಾಡ್ತಾ ಇದ್ರಲ್ಲಿ, ಅಂದ್ರೆ ಜೀವನಕ್ಕೋಸ್ಕರ ಅಲ್ಲಿ ಅರ್ನ್ ಮಾಡ್ತಾ ಇದ್ರೆ, ಈಗ ನೀವು ಮೇಯರ್ ಆಗಿದ್ದಕ್ಕೆ ಏನ ಅದಕ್ಕೆ ಏನಾದ್ರು ಸಪ್ರೇಟ್ ಸಂಬಳ ಈ ರೀತಿ ಏನಾದ್ರು ಇರುತ್ತಾ, ಫೆಸಿಲಿಟಿ ಏನು ಇರುತ್ತೆ? ಅಲಾವೆನ್ಸ್ ಇರುತ್ತೆ ಮೇಯರ್ಗೆ. ಓಕೆ. ಮೇಯರ್ಗೆ ಅಲಾವೆನ್ಸ್ ಇರುತ್ತೆ. ಅಲಾವೆನ್ಸ್ ಅಂದ್ರೆ ಎಷ್ಟು ಹೇಗಿರುತ್ತೆ ಏನು ಅಂತ ಹೇಳಿದ್ರೆ, ನನಗೆ £1,500 ಅಲಾವೆನ್ಸ್ ಕೊಡ್ತಾರೆ. ಓಕೆ. ಪರ್ ಮಂತ್? ಪರ್ ಮಂತ್. ಓಕೆ. ಅದ್ ಬಿಟ್ಟು ನೀನು ಫೆಸಿಲಿಟಿ ಇಲ್ಲ? ಕಾರ್ ಇರುತ್ತೆ. ನಾನಿಲ್ಲ, ಕಾರ್ ಇರುತ್ತೆ, ಆಫೀಸ್ ಇರುತ್ತೆ, ಮತ್ತೆ ಆಫೀಸ್ ಅಲ್ಲಿ ಎಂಪ್ಲಾಯೀಸ್ ಇರ್ತಾರೆ, ಎಲ್ಲ ಫೆಸಿಲಿಟೀಸ್ ಎಲ್ಲ ಸಿಗುತ್ತೆ. ಓಕೆ. ಸೊ ಇದ್ರ ನಡುವೆ ಅಂದ್ರೆ ಡಾಕ್ಟರ್ ಆಗಿದ್ದಕ್ಕೆ ಬರೋ ಇನ್ಕಮ್ಗೂ ಇದಕ್ಕೂ ಏನ್ ವ್ಯತ್ಯಾಸ ಇರುತ್ತೆ ನಿಮ್ಗೆ? ಈಗ ಇದು ಈಸಿ, ಇದು ಏನಂತಂದ್ರೆ ಡಾಕ್ಟರ್ ಆಗಿ ಗಳಿಸೋದೇ ಮಾತೆ ಬೇರೆ, ಮೇಯರ್ ಆಗಿ ಸೇವೆ ಮಾಡೋ ಮಾತೇ ಬೇರೆ. ಇಲ್ಲಿ ಈ ಪ್ರಶ್ನೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಮ್ ಕಡೆಗೆಲ್ಲ ಮೇಯರ್ ಆಗ್ತಾರೆ ಅಥವಾ ಕಾರ್ಪೊರೇಟರ್ ಆಗ್ತಾರೆ ಅಂದ್ರೆ, ಅವ್ರ ಉದ್ದೇಶ ಏನಂದ್ರೆ ನೆಕ್ಸ್ಟ್ 5 ವರ್ಷದಲ್ಲಿ ಅವ್ರು 5 ಕೋಟಿ ಖರ್ಚು ಮಾಡಿದ್ರೆ ಒಂದು 50 ಕೋಟಿ ಇನ್ಕಮ್ ಮಾಡ್ಕೋಬೇಕು. ಓಕೆ. ಈ ಉದ್ದೇಶ ಇರುತ್ತೆ. ಹಾಗಾಗಿ ಅಲ್ಲಿ ಲಂಡನ್ ಅಲ್ಲಿ ಏನಾದ್ರೂ ಈ ವ್ಯವಸ್ಥೆ ಇದೆ ಅಂತ, ಮೇಯರ್ ಆದ್ರೆ 1 ವರ್ಷದಲ್ಲಿ ಎಷ್ಟು ಇನ್ಕಮ್ ಮಾಡ್ಬೇಕು, ಎಷ್ಟು ದುಡ್ಡು ಮಾಡ್ಬೇಕು? ಅಚ್ಚಾ, ನಿಮ್ಗೆ ಒಂದೇ ಮಾತಲ್ಲಿ ಹೇಳ್ತೀನಿ ನಾನು, ಏನಂದ್ರೆ ನಾನು ಡಾಕ್ಟರ್ ಆಗಿ ಕೆಲಸ ಮಾಡಿದ್ರೆ ಮೇಯರ್ಗಿಂತ 10 ಪಟ್ಟು ಜಾಸ್ತಿ ಗಳಿಸ್ಬೋದು. ಓಕೆ. ಸೊ ಬಟ್ ಅಲ್ಲಿ ಯಾರು ಕೂಡ ದುಡ್ಡು ಗಳಿಸೋಗೋಸ್ಕರ ರಾಜಕಾರಣದಲ್ಲಿ ಬರೋದಲ್ಲ. ನನಗೆ ಗೊತ್ತಾಗ್ತಾ ಇದೆ. ಈಗ ಏನಂತಂದ್ರೆ ಇದು ಬಹಳ ಒಂದು ದುಃಖದ ವಿಷಯ ಏನಂತಂದ್ರೆ, ಈಗ ನಮ್ಮ ದೇಶದಲ್ಲಿ ಬಹಳಷ್ಟು ಜನ ದುಡ್ಡು ಗಳಿಸೋದ್ರಗೋಸ್ಕರನೇ ರಾಜಕಾರಣದಲ್ಲಿ ಬರ್ತಾ ಇದ್ದಾರೆ. ಅಂಡ್ ಇದು ದೇಶದ ಪ್ರಗತಿಗೆ ಒಂದು ಬಲು ಧಕ್ಕೆ. ಓಕೆ. ಸೊ ಅಂದ್ರೆ ನೀವು ಹೇಳ್ತಿರೋದ್ರೆ ಇಂಗ್ಲೆಂಡ್ ಅಲ್ಲಿ ಅಥವಾ ಲಂಡನ್ ಅಲ್ಲಿ ಕರೆಕ್ಷನ್ ಇಲ್ಲೇ ಇಲ್ಲ ಅಂತ ಹೇಳ್ತಾರ ನೀವು? ನೋಡಿ, ಈ ಇದು ಭ್ರಷ್ಟಾಚಾರ ಏನಿದೆ, ಭ್ರಷ್ಟಾಚಾರ ಎಲ್ಲಾ ದೇಶಗಳಲ್ಲೂ ಇದೆ. ಓಕೆ. ಆದರೆ ಬ್ರಿಟನ್ನಲ್ಲಿರುವಂತ ಭ್ರಷ್ಟಾಚಾರಕ್ಕೂ ಭಾರತ ದೇಶದಲ್ಲಿರೋ ಭ್ರಷ್ಟಾಚಾರಕ್ಕೂ ಮುಖ್ಯವಾದ ವ್ಯತ್ಯಾಸ ಏನಂತಂದ್ರೆ, ಈಗ ಬ್ರಿಟನ್ನಲ್ಲಿರೋ ಭ್ರಷ್ಟಾಚಾರ ದೇಶದ
ಪ್ರಗತಿಗೆ ಏನು ಹಾನಿ ಮಾಡ್ತಾ ಇಲ್ಲ ಬಟ್ ಆದರೆ ಇವತ್ತು ಬಹಳ ದುಃಖದ ಸಂಗತಿ ಏನಂದ್ರೆ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಇದೆ ಭ್ರಷ್ಟಾಚಾರ ನಮ್ಮ ದೇಶದ ಪ್ರಗತಿಗೆ ಬಹಳ ಧಕ್ಕೆ ಮಾಡ್ತಾ ಇದೆ ಅಂದ್ರೆ ಅಂದ್ರೆ ಲಂಡನ್ ಅಲ್ಲೂ ಕೂಡ ಕರಪ್ಷನ್ ಇದೆ ಎಲ್ಲ ಕರಪ್ಷನ್ ಭ್ರಷ್ಟಾಚಾರ ರಾಜಕಾರಣದಲ್ಲಿ ಇರದ್ದೇ ಇರುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನೀವು ಮೇಯರ್ ಆಗಿದ್ರ ನಿಮಗೆ ನನಗಿಂತ ಕೆಲಸ ಮಾಡ್ಕೊಡ್ರಿ ನಿಮ್ಗೆ ದುಡ್ಡು ಕೊಡ್ತೀನಿ ಅಥವಾ ನನಗೆ ಲಂಡನ್ ಹೊರಭಾಗದಲ್ಲಿ ಈ ರೀತಿ ಏನಾದ್ರೂ ಸೈಟ್ ಮಾಡ್ಕೊಡ್ರಿ ಈ ತರ ಏನು ಇರೋದಲ್ಲ ಈ ತರ ಇರಲ್ಲ ಯಾವ ರೀತಿ ಇರುತ್ತಲ್ಲ ಭ್ರಷ್ಟಾಚಾರ ನಾನು ಅನ್ನೋದೇನಂದ್ರೆ ನನಗೂ ನಾನು ಅನ್ನೋದ್ರೆ ಎಲ್ಲಾ ರಾಜಕಾರಣದಲ್ಲೂ ಭ್ರಷ್ಟಾಚಾರ ಇರುತ್ತೆ ಸ್ವಲ್ಪ ಇಲ್ಲ ಸ್ವಲ್ಪ ಮಟ್ಟಿಗೆ ಬಟ್ ಬಹಳ ಬಹಳ ನೆಗ್ಲಿಜಿಬಲ್ ಆಗಿ ಎಲ್ಲೋ ಒಂದು ಅಲ್ಲ ಸಂಕಲ್ಪನೆ ಅಂದ್ರೆ ಜನ ಒಂದು ಮಾಹಿತಿಗೋಸ್ಕರ ಲಂಡನ್ ನಲ್ಲಿ ಕರಪ್ಷನ್ ಇದ್ದಿರಬಹುದಾದ್ರೆ ಯಾವ ಯಾವ ರೀತಿ ಇರುತ್ತೆ ಏನಾದ್ರೂ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ಲಿಕ್ಕೆ ಸಾಧ್ಯ ಅಂತ ಒಲ್ಲ ಯಾವಕ್ಕೋಸ್ಕರ ದುಡ್ಡು ಕೊಡ್ತಾರೆ ಈ ತರ ಈಗ ನೋಡಿ ಏನಂತಂದ್ರೆ ನನ್ಗ ಅನಿಸಿರೋ ಮಟ್ಟಿಗೆ ಏನಾದ್ರೆ ಹಿಂದಕ್ಕೆ ಒಬ್ಬ ನಮ್ಮ ಒಬ್ಬ ಲ್ಯಾಂಬರ್ತಿನ ಒಬ್ಬ ಕೌನ್ಸಿಲರ್ ಕೂಡ ಭ್ರಷ್ಟಾಚಾರದ ಮೇಲೆ ಆರೋಪದ ಮೇಲೆ ಅವನನ್ನ ತೆಗೆಯಲಾಯಿತು ಅವನ್ ಏನ್ ಮಾಡಿದ್ದ ಅವನು ಯಾವುದೋ ಒಂದು ಕಮ್ಯುನಿಟಿ ಫಂಡ್ ಏನಿರುತ್ತಲ್ಲ ಅದನ್ನ ಮಿಸ್ ಯುಟಿಲೈಸ್ ಮಾಡಿದ್ದ ಅವನು ಅದಕ್ಕೆ ಅವನನ್ನ ತೆಗೆಯಲಾಯಿತು ಒಂದು ಕಾಮನ್ ಫಂಡ್ ಏನಿರುತ್ತೆ ಆ ಕಾಮನ್ ಫಂಡ್ ಅನ್ನ ದುರುಪಯೋಗ ಮಾಡ್ಕೊಂಡ ತನ್ನ ಸ್ವಂತ ಒಂದು ಯಾವುದೋ ಒಂದು ಒಂದು ಕೆಲಸಕ್ಕಾಗಿ ಅದಕ್ಕೆ ಅವ್ರನ್ನ ತೆಗೆಯಲಾಯಿತು ಈ ತರ ಬಟ್ ಈಗ ನೀವೇ ನೋಡಿದ್ರಲ್ಲ ಆರು ತಿಂಗಳ ಕೆಳಗೆ 100 MPs ಹಿಡಿದ್ರು 100 MPs ತಪ್ಪು ಕ್ಲೇಮ್ ಮಾಡಿ ದುಡ್ಡು ತಗೋತಾ ಇದ್ರು ಸೊ ಅದರಲ್ಲಿ ಈಗ 4 ಜನರು ಕೋರ್ಟ್ ಎದುರಿಸ್ತಾ ಇದ್ದಾರೆ ಉಳಿದ ಕೆಲವು ಜನರನ್ನ ತೆಗೆಯಲಾಯಿತು ಸೊ ಭ್ರಷ್ಟಾಚಾರ ಎಲ್ಲಾ ಕಡೆ ಇದೆ ಸೊ ಇದ್ರ ಜೊತೆಗೆ ಇನ್ನೊಂದೇನಂದ್ರೆ ಇಲ್ಲಿ ನಾವು ಸಾಮಾನ್ಯ ಸಮಸ್ಯೆ ಅಂದ್ರೆ ಕುಡಿಯಕ್ ನೀರಿಲ್ಲ ಒಳ್ಳೆ ರಸ್ತೆ ಇಲ್ಲ ಬೀದಿ ದೀಪ ಇಲ್ಲ ಸೊ ಈ ತರದ ನಮ್ಮ ರೆಗ್ಯುಲರ್ ಸಮಸ್ಯೆಗಳು ಇಲ್ಲಿ ಬೆಂಗಳೂರು ನಮ್ಮ ಕಾರ್ಪೊರೇಷನ್ ಲಿಮಿಟ್ ನೋಡಿದ್ರೆ ನಿಮ್ಮ ಲಂಡನ್ ನಲ್ಲಿ ನೀವು ಒಬ್ಬ ಕಾರ್ಪೊರೇಟರ್ ಆಗಿರ್ಬೋದು ಒಬ್ಬ ಮೇಯರ್ ಆಗಿ ನಿಮ್ಗೆ ಯಾವ ರೀತಿಯಾದಂತಹ ಸಿವಿಕ್ ಪ್ರಾಬ್ಲಮ್ಸ್ ಬರುತ್ತೆ ಮುಖ್ಯವಾಗಿ ಸಿವಿಕ್ ಪ್ರಾಬ್ಲಮ್ಸ್ ಅಂತಂದ್ರೆ ನೋಡಿ ಈಗ ರಸ್ತೆ ಇರುತ್ತೆ ರಸ್ತೆಯಲ್ಲಿ ರೋಡ್ ಡ್ಯಾಮೇಜ್ ಆಗಿರುತ್ತೆ ಈಗ ಅಲ್ಲಿ ವೆಹಿಕಲ್ಸ್ ಹೋಗ್ತಿರ್ಬೇಕಾದ್ರೆ ಅದು ಏನಂತಂದ್ರೆ ಆ ಹಂಪ್ ಅಲ್ಲಿ ವೆಹಿಕಲ್ಸ್ ಇಳಿದು ಏರು ಹೋಗೋದ್ರಿಂದ ಟೈರ್ ಡ್ಯಾಮೇಜ್ ಆಗ್ತಾ ಇರುತ್ತೆ ಆಮೇಲೆ ಸ್ಟ್ರೀಟ್ ಲೈಟಿಂಗ್ ಪ್ರಾಬ್ಲಮ್ ಇರುತ್ತೆ ಅಥವಾ ಕಸಕ್ಕೆ ಎತ್ತಿರೋದಿಲ್ಲ ಆಮೇಲೆ ಈಗ ಎಲ್ಲ ಇಲ್ಲಿ ತರ ಸಮಸ್ಯೆ ನ್ಯೂಸೆನ್ಸ್ ಪಬ್ಲಿಕ್ ಎಲ್ಲ ತರ ಸಮಸ್ಯೆ ಇದೆ ಆಗ ಫಾರ್ ಎಕ್ಸಾಂಪಲ್ ಒಬ್ಬ ಕಾಮನ್ ಮ್ಯಾನ್ ಇಲ್ಲಿ ಫೋನ್ ಮಾಡಿದ್ರೆ ಯಾರು ಕೂಡ ಸೆಲೆಕ್ಟ್ಸ್ಕೊಳ್ಳಲ್ಲ ಫೋನ್ ಮಾಡಿ ಇಲ್ಲಿ ಕಾರ್ಪೊರೇಟರ್ ಟಚ್ಗೆ ಸಿಗಲ್ಲ ಒಬ್ಬ ಮೇಯರ್ ಮಾತಾಡಿಸ್ಬೇಕಂದ್ರೆ ಕಾಮನ್ ಪೀಪಲ್ನಿಂದ ಆಗಲ್ಲ ಒಬ್ಬ ಆಫೀಸರ್ ಮಾತಾಡ್ಲಿಕ್ಕೆ ಆಗೋದಿಲ್ಲ ಅದೇ ನಿಮ್ಮ ಲಂಡನ್ ಅಲ್ಲಿ ಪರ್ಯಂತ ಯಾವುದೋ ಒಬ್ಬ ಕಾಮನ್ ಮ್ಯಾನ್ ನಿಮಗೆ ಫೋನ್ ಮಾಡ್ತಾನೆ ನಮ್ಮ ಮನೆ ಹತ್ರ ಈ ಲೈಟ್ ಇಲ್ಲ ಅಥವಾ ನಮ್ಮ ಮನೆ ಹತ್ರ ಈ ರಸ್ತೆ ಗುಂಡಿ ಬಿದ್ದಿದೆ ಈ ಸಮಸ್ಯೆನ ನೀವು ತಕ್ಷಣಕ್ಕೆ ಅಟೆಂಡ್ ಮಾಡ್ತೀರಾ ಎಷ್ಟು ದಿನದೊಳಗೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ ಇಲ್ಲಿ ನೋಡಿ ಎಸ್ ಇಲ್ಲಿ ಎರಡು ವಿಷಯಗಳಿವೆ ಒಂದು ಏನಂತಂದ್ರೆ ಈಗ ರಾಜಕೀಯ ಪಕ್ಷದಿಂದ ಆರಿಸಿ ಬಂದಂತ ಪ್ರತಿನಿಧಿಗಳೇನಿದ್ದಾರೆ ಅವರು ಜನರಿಗೆ ಯಾವ ಥರ ಅವರು ಆಕ್ಸೆಸಬಲ್ ಇರಬೇಕು ಖಂಡಿತ ಅದು ಒಂದು ಈ ಎರಡನೇದೇನಂದ್ರೆ ಜನರು ತಮ್ಮ ಎಲೆಕ್ಟೆಡ್ ಪ್ರತಿನಿಧಿಗಳ ಮುಂದೆ ತಮ್ಮ ಸಮಸ್ಯೆಗಳನ್ನು ಇಟ್ಟರೆ ಅದನ್ನು ಯಾವ ರೀತಿ ಅವ್ರನ್ನ ನಿವಾರಿಸಬೇಕು ಎರಡನೇ ಪ್ರಶ್ನೆ ಮೊದಲನೇದಾಗಿ ಏನಂತಂದ್ರೆ ಈಗ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ದು ಒಂದು ಮೊಬೈಲ್ ನಂಬರ್ ಆಯ್ತು ನಮ್ದು ಇಮೇಲ್ ಆಯ್ತು ಎಲ್ಲಾ ಕಡೆ ಅಡ್ವರ್ಟೈಸ್ ಮಾಡಿರುತ್ತೆ ಇಂತಿಂತ ದಿವಸ ಇದು ಇಂತಿಂತದ್ದು ಈ ಏನಾದ್ರೂ ನಿಮ್ ಸಮಸ್ಯೆ ಇದ್ರೆ ಇವ್ರು ನಿಮ್ಮ ಕಾರ್ಪೊರೇಟರ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಐಡಿ ಫೋನ್ ನಂಬರ್ ಎಲ್ಲರೂ ಕೊಟ್ಟಿರ್ತೀವಿ ಆಮೇಲೆ ಎರಡನೇದಾಗಿ ಏನಂತಂದ್ರೆ ನಾವು ಫೇಸ್ ಟು ಫೇಸ್ ವಾರಕ್ಕೆ ಒಂದ್ಸಲ ಪ್ರತಿ ಶನಿವಾರ 10 to 11 PM ಇಂಥ ಒಂದು ಅಡ್ರೆಸ್ ಇದೆ ನನ್ನ ಒಂದು 2 Houghton Square ಅಂತ ಒಂದು ಪ್ಲೇಸ್ ಇದೆ ಅಲ್ಲಿ ನಾನೇನ್ ಮಾಡ್ತೀನಿ ನಾನು ನನ್ನ ಕನ್ಸಲ್ಟೇಷನ್ ಮಾಡ್ತೀನಿ ಸೊ ಜನ ಬೇಕಾದ್ರೆ ನನ್ನ ಪರ್ಸನಲಿ ಬಂದು ಭೇಟಿ ಆಗ್ಬೋದು ಏ ಪ್ಲಾನಿಂಗ್ ವಿಷಯ ಇರ್ಬೋದು ಅಥವಾ ಲೈಸೆನ್ಸಿಂಗ್ ವಿಷಯ ಇರ್ಬೋದು ಅಥವಾ ಕ್ರೈಮ್ ವಿಷಯ ಇರ್ಬೋದು ಯಾವುದೇ ಒಂದು ವಿಷಯ ಅವರಿಗೆ ತೊಂದರೆ ಆಗ್ತಾ ಇದ್ರೆ ನನ್ನ ಪರ್ಸನಲಿ ಆಗಿ ಬಂದು ಭೇಟಿ ಆಗ್ಬೋದು ಸೊ ಈ ತರ ಒಂದು ಕನ್ಸಲ್ಟೇಷನ್ ಎಲ್ಲಾ ಕೌನ್ಸಿಲರ್ಸು ಕೂಡ ಮಾಡಿದಕ್ಕೆ ಅಕ್ಸೆಸಿಬಿಲಿಟಿ ಇದೆ ಇಲ್ಲಿ ಅಕ್ಸೆಸಿಬಿಲಿಟಿ ಆಗ್ಬೇಕು ಓಕೆ ಸೊ ಎರಡೂ ಯಾವೊಂದು ಸಣ್ಣ ಸಮಸ್ಯೆ ಇರ್ತಾರೆ ಸ್ಟ್ರೀಟ್ ಲೈಟ್ ಇಲ್ಲ ಕುಡಿಯೋ ನೀರು ಬರ್ತಾ ಇಲ್ಲ ಅಲ್ಲಿ ಏನೋ ಡ್ಯಾಮೇಜ್ ಆಗಿದೆ ಸೊ ಇದನ್ನ ಎಷ್ಟು ದಿನದ ನೀವು ಪ್ರಾಬ್ಲಮ್ ನಾವೇನ್ ಮಾಡ್ತೀವಿ ಅಂದ್ರೆ ಮೊಟ್ಟ ಮೊದಲನೇದಾಗಿ ಯಾರಾದರೂ ನಮ್ಮ ಗಮನಕ್ಕೆ ತಂದ್ರೆ ಮೊಟ್ಟ ಮೊದಲನೇದಾಗಿ ನಾವು ಅದನ್ನ ಒಂದು ಇಮೇಲ್ ಮುಖಾಂತರ ನಾನೇನ್ ಮಾಡ್ತೀನಿ ಕನ್ಸರ್ನ್ಡ್ ಅಧಿಕಾರಿ ಏನಿರ್ತಾನೆ ಅವನಿಗೆ ಒಂದು ಇಮೇಲ್ ಕಳಿಸ್ತೀನಿ ನಾನು ಓಕೆ ಅವ್ನು ಇಮೇಲ್ ಕಳಿಸ್ಮೇಲೆ 48 hours ಒಳಗಾಗಿ ಅವನು
ಅದಕ್ಕೆ ಒಂದು ರಿಪ್ಲೈ ಇಲ್ಲ, ರಿಪ್ಲೈ ಅಕ್ನಾಲೆಜ್ಮೆಂಟ್ ಕೊಡ್ತಾನೆ, ಒಂದು ಕೇಸ್ ನಂಬರ್, ಇಮೇಲ್ ಬೈ ಇಮೇಲ್ ಕೇಸ್ ನಂಬರ್ ಕೊಡ್ತಾನೆ. ಅದಾದ್ಮೇಲೆ ಅವನು 14 ದಿವಸದ ಒಳಗಾಗಿ ಅದನ್ನ ಸಾಲ್ವ್ ಮಾಡಬೇಕು. ಓಕೆ, ಅದು 14 ದಿವಸದಲ್ಲಿ. ಫಾರ್ ಎಕ್ಸಾಂಪಲ್ ನನ್ನ ಸ್ಟ್ರೀಟ್ ಲೈಟ್ ಇಲ್ಲ ಅಂದ್ರೆ 14 ದಿನದೊಳಗೆ ಸಾಲ್ವ್ ಮಾಡ್ಬೇಕನ್ನ. ಈಗ ನಿಮ್ ಈಗ ತಗೊಳ್ಳಿ, ನಿಮ್ ಮನೆ ಎದುರೇನೋ ಸ್ಟ್ರೀಟ್ ಲೈಟ್ ಬಲ್ಬ್ ಹೋಗಿದೆ, ನೀವು ನನಗೆ ಹೇಳಿದ್ದೀರಾ, ನಾನೇನ್ ಮಾಡ್ತೀನಿ, ನಾನು ಒಂದು ಇಮೇಲ್ ಕಳಿಸ್ತೀನಿ ಎನ್ವೈರ್ಮೆಂಟ್ ಡಿಪಾರ್ಟ್ಮೆಂಟ್ಗೆ. ಎನ್ವೈರ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಇಮೇಲ್ ಕಳಿಸ್ಮೇಲೆ ಅವ್ರ ಆಫೀಸರ್ ಏನಾದ್ರೆ 14 ದಿವಸದ ಒಳಗಾಗಿ ಆ ಸ್ಟ್ರೀಟ್ ಲೈಟ್ ಬಲ್ಬ್ ಏನ್ ಹೋಗಿದೆ ಸರಿ ಬಲ್ಬ್ ಸರಿ ಮಾಡಬೇಕು. ಸೊ ಹೀಗೆ ಗೌರ್ಮೆಂಟ್ ಕೇಸ್ ಮಾಡದೇ ಇದ್ರೆ, ಇನ್ ಕೇಸ್ ಮಾಡದೇ ಇಲ್ಲ ಕಿರಿ, ಅದನ್ನ ಹೇಳ್ತಾ ಇಲ್ಲ. ಗೌರ್ಮೆಂಟ್ 98% ಏನಿದೆ, ಶೇಕಡ 98% ಈ ತರ ಸಮಸ್ಯೆಗಳನ್ನ 14 ದಿವಸಗಳಲ್ಲಿ ಸಾಲ್ವ್ ಮಾಡಬೇಕು. 98% ಪ್ರಾಬ್ಲಮ್ಸ್ ಈಗ 14 ದಿನದಲ್ಲಿ ಸಾಲ್ವ್ ಮಾಡಬೇಕು. ಆಮೇಲೆ ಇನ್ನು ಕೆಲವೊಂದು ವಿಷಯಗಳು ಇರ್ತವೆ, ಅದನ್ನ ನೀವು 14 ದಿವಸನ ಸಾಲ್ವ್ ಮಾಡಕ್ ಆಗುದಿಲ್ಲ. ಈಗ ದೊಡ್ಡ ದೊಡ್ಡ ಪ್ಲಾನಿಂಗ್ ವಿಷಯ.